ಇರಬೇಕಲ್ಲ. ಹಾಗಾದ್ರೆ ಕೊಟ್ಟ ಸಹಾಯ ಸತ್ಪಾತ್ರದಲ್ಲಿ ಇಂಥ ನಿರ್ಣಯವೇ ಅಲ್ವಾ? ರಾವಣ ವಧೆಯನ್ನು ಮಾಡುವಲ್ಲಿ ಅವ ಸತ್ಪಾತ್ರ ಅಂತ. ರಾವಣ ವಧೆಯನ್ನು ಮಾಡಿದ ಸಹಾಯ ಅದು ಯಾದೃಚ್ಛಿಕವಾದ. ಆಮೇಲೆ ಕೆಲವು ಕೆಲವು ಪ್ರಕರಣಗಳಲ್ಲಿ ಮನುಷ್ಯ ಜೀವನದಲ್ಲಿ ಯಾವುದು ಸಹಜವೋ ಆ ಸಹಜವೇ ರಾಮನ ಜೀವನದಲ್ಲೂ ಇದೆ. ಅದರಿಂದ ಅಂತಹ ಒಂದು ಏಕಮಾತ್ರ ವಿಷಯವನ್ನು ಇಟ್ಟುಕೊಂಡು ಆಕ್ಷೇಪಿಸಬೇಕಾದವ ಅಲ್ಲ ರಾಮ. ಹೌದು, ಒಬ್ಬನ ವ್ಯಕ್ತಿತ್ವವನ್ನು ಅಳೆಯುವುದು ಅಂದ್ರೆ ಹಾಗೆ ಒಂದು ಕಾರಣದಿಂದ ಹೀಗಳಿಲಿಕ್ಕೂ ಆಗದೆ ಒಪ್ಪಲಿಕ್ಕೂ ಆಗ. ಹೌದು, ವರ್ತಮಾನ ಕಾಲದಲ್ಲಿ ಲೋಕ ಒಪ್ಪಿದ ಸತ್ಯ ಶ್ರೀರಾಮಚಂದ್ರ ಶಕ್ತಿಯಲ್ಲಿ ಪರಾಕ್ರಮದಲ್ಲಿ ವ್ಯಕ್ತಿತ್ವದಲ್ಲಿ ರಾಜನೀತಿಯಲ್ಲಿ ನಿಗ್ರಹಾನುಗ್ರಹ ಶಕ್ತಿಯಲ್ಲಿ ಅಸೀಮನಾದವ. ಇದಕ್ಕೆ ವಿಶ್ವ ಇದಕ್ಕೊಂದು ನಿದರ್ಶನ ಕೊಡುತ್ತೆ. ಪೂರ್ವ ಪಶ್ಚಿಮ ವಸಿಷ್ಠ ವಿಶ್ವಾಮಿತ್ರ ಏಕಾಭಿಪ್ರಾಯ ತಳೆದದ್ದು ರಾಮನ ವಿಷಯದಲ್ಲಿ ಮಾತ್ರ. ಅವರು ಪೂರ್ವಕ್ಕೆ ನೋಡಿದ್ರೆ ಇವರು ಪಶ್ಚಿಮಕ್ಕೆ ನೋಡುವರು. ಅವರು ಒಂದು ಹುಂಕಾರ ಹಾಕಿದ್ರೆ ಇವರೆರಡು ಹಾಕು ಎರಡು ಹಾಕು. ಅಂತಹ ವಿರುದ್ಧ ಮಾನಸಿಕ ಸ್ಥಿತಿಗಿಂತ ಎರಡು ಬ್ರಹ್ಮಶಕ್ತಿಗಳು ಬ್ರಹ್ಮಋಷಿಗಳು ಇರುವರು ಅವರು ರಾಮನ ವಿಷಯದಲ್ಲಿ ಯಾಕೆ ವಿರುದ್ಧ ಆಗಲಿಲ್ಲ? ಏಕಾಭಿಪ್ರಾಯದಿಂದಲೇ ದಶರಥನ ಮುಂಭಾಗದಲ್ಲಿ ಅಭಿಪ್ರಾಯವನ್ನು ಪ್ರಕಟಿಸಿದವರು ವಸಿಷ್ಠ ವಿಶ್ವಾಮಿತ್ರ. ಆಗಿರುವಾಗ ರಾಮನ ವ್ಯಕ್ತಿತ್ವವೇ ಈ ಎಲ್ಲ ಸಹಾಯವನ್ನು ಪಡೆಯುವುದಕ್ಕೆ ಅರ್ಹವಾದದ್ದು ಎನ್ನುವುದೇ ಅವರ ನಿರ್ಣಯ. ಅವಾಗ ಅರ್ಹನಾದವನಿಗೆ ಸಹಾಯವನ್ನು ಮಾಡಿದ್ರೆ ಅದರಿಂದ ಶುಭವಾದ ಲೋಕ ಸಂಗ್ರಹವಾದ ಲೋಕೋಪಕಾರಕವಾದ ಕೆಲಸ ಆಗುತ್ತದೆ ಅಂತ ದೇವತೆಗಳ ಸಂಕಲ್ಪವು ಋಷಿ ಮುನಿಗಳ ಸಂಕಲ್ಪ. ನೀನು ಅದರ ಜೊತೆಯಲ್ಲಿ ಮತ್ತೊಂದು ಮಾತು ಹೇಳಿ, ಕಳ್ಳನು ಇದ್ದೀಯ ಸತಿಯನ್ನು ತೊರೆದೂರೆ ನಾಚಿಕೆಯ ಮರಳಿಸಿ ತಂದವನೇ ತಕ ಹೊಗಳುವೆ. ಇದು ಇದಕ್ಕೆ ಉತ್ತರ ಕೊಡಬೇಕಾದ್ರೆ ಇದರ ಹಿಂದೆ ಇರುವ ತತ್ವವನ್ನು ಮನಗಾಣಬೇಕು. ಏನು ತತ್ವ? ಒಂದು ವರ್ಷದ ಒಳಗಿನ ಕತೆ, ಕೊನೆಯ ವರ್ಷ. 14 ವರ್ಷ ನಿನ್ನ ಮಾತಿನಲ್ಲಿ 14 ವರ್ಷದಲ್ಲಿ ಏನೂ ಮಾಡದ ರಾಮ ಕೊನೆಯ 1 ವರ್ಷದಲ್ಲೆಲ್ಲ ಆಯಿತು ಅಂತ ಹೇಳಿ. ಪಂಚವಟಿಗೆ ದಾರಿ ತೋರಿಸಿದ್ದೇ 13ನೇ ವರ್ಷದಲ್ಲಿ. ರಾಮನಿಗೆ ಅಗಸ್ತ್ಯ ಶಿಷ್ಯರಾದ ಧರ್ಮಭೃತರು 13 ವರ್ಷಗಳು ಕಳೆದ ಮೇಲೆ ಪಂಚವಟಿಗೆ ದಾರಿ ತೋರಿಸಿದರಂತೆ ಅಗಸ್ತ್ಯರ ನಿರ್ದೇಶಾನುಸಾರ. ನಾನಿದು ಕೇಳಿ, ನಾನು ಸೇರಿದ ನಂತರ ನಾನು ದೃಕ್ಸಾಕ್ಷಿ. ಅದಕ್ಕಿಂತ ಮೊದಲಿದ್ದೆಲ್ಲ ನಾನು ಕೇವಲ ಕೇಳಿದ ವಿಷಯ. ಅದಿರ್ಲಿ, ಅಂತೂ ಸೀತಾಪಹಾರ ರಾವಣಾದಿಗಳನ್ನು ವಧಿಸಿ ಸೀತೆಯನ್ನು ಪುನಃ ಕರೆ ತಂದ ಸ್ವೀಕರಿಸಿದ. ಇದು ಅಪಹಾಸ್ಯ ಅಂತ ಹೇಳಬೇಕಾದ್ರೆ ಅದು ನಡೆದ ವ್ಯಕ್ತಿತ್ವಗಳು ಮಾನುಷ ನಿಟ್ಟಿನಲ್ಲಿ ಇರಬೇಕು. ಆ ವ್ಯಕ್ತಿತ್ವಗಳು ಇವತ್ತಿಗೂ ಮಾನುಷ ದೃಷ್ಟಿಯಲ್ಲಿಲ್ಲ. ರಾಮನೂ ಇಲ್ಲ, ಸೀತೆಯೂ ಇಲ್ಲ. ಸೀತೆ ಮಹಾಲಕ್ಷ್ಮಿ, ಸೀತೆ ಆದಿಶಕ್ತಿ. ಓಹೋ, ಇಲ್ಲಿ ಗೊತ್ತಿಲ್ಲ. ಆದಿಶಕ್ತಿಯಾದಂತಹ ಸೀತೆ, ಆ ಆದಿಶಕ್ತಿಯಾದ ಮಹಾಲಕ್ಷ್ಮಿ ರಾಮಾವತಾರವನ್ನು ತಳೆಯುವ ಸಂದರ್ಭದಲ್ಲಿ ಸೀತೆಯಾಗಿ ಅವತರಿಸಿದ. ರಾಮ ಅಂದ್ರೆ ದೇವರು, ಮಹಾವಿಷ್ಣು. ಅವತರಿಸಿ ಮರ್ಯಾದಾ ಪುರುಷೋತ್ತಮತ್ವದಲ್ಲಿದ್ದುಕೊಂಡು ಮರ್ತ್ಯಾವತಾರ ಸ್ಪೃಹ ಮರ್ತ್ಯ ಶಿಕ್ಷಣ ಎಂಬ ನಿಯಮಾನುಸಾರ ಮರ್ತ್ಯನಾಗಿ ವ್ಯವಹರಿಸಿ ಆ ಪರಾಕ್ರಮಕ್ಕೂ ಅದು ಮರ್ತ್ಯ ಪರಾಕ್ರಮ. ಅಧಿಕ ಋಷಿ ಮುನಿಗಳ ಅನುಗ್ರಹದಿಂದ ಕೆಲವೊಮ್ಮೆ ಅದು ದೈವಿಕವಾಗಿ ಪರಿಣಮಿಸಿದ್ದು ಇದೆ. ಇಂತಹ ಒಂದು ಪ್ರಜ್ಞಾ ವಿಶೇಷ ಇದ್ದಂತಹ ರಾಮ ಸೀತೆಯರನ್ನು ನೀನು ಕೇವಲ ಕಳ್ಳನು ಇದ್ದೀಗ ಸೀತೆಯನ್ನು ಮರಳಿ ಪಡೆದದ್ದು ಅಪಹಾಸ್ಯಕ್ಕಾಯಿತು, ಅದು ಪರಾಕ್ರಮದ ದ್ಯೋತಕವಲ್ಲ ಎಂಬುದಾಗಿ ಹೇಳುತ್ತೀಯಲ್ಲ. ಕ್ಷತ್ರಿಯನಿಗಾದರೂ ತಾನು ಮೋಸದಿಂದ ಕಳಕೊಂಡ ಪತ್ನಿಯನ್ನು ಪರಾಕ್ರಮದಿಂದ ಪಡೆಯುವುದೇ ಧರ್ಮ ಅಲ್ವಾ? ಹೌದು, ಅಂತಹ ಧರ್ಮ ಮನುಷ್ಯ ವ್ಯವಹಾರದಲ್ಲಿ ಕ್ಷತ್ರಿಯ ಸಹಜವಾದದ್ದನ್ನು ರಾಮ ತೋರಿಸಿದ್ದಾನೆ.
ನಿನಗೆ ವಿಷಯವೇ ಗೊತ್ತು, ನಿನಗೆ ವಿಷಯ ಹೇಳಬೇಕಾದ್ರೆ ನಾನು ಹರಸಾಹಸ ಪಡಬೇಕು, ನಿನಗೆ ಕತೆ ಕೇಳಿ ಮಾತ್ರ ಹೌದು. ಈ ಶ್ರುತವಾದದ್ದಕ್ಕೂ ಮೂಲ ಸ್ಥಿತಿಯಲ್ಲಿ ಇರುವುದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ದೃಷ್ಟವಾದದ್ದಕ್ಕೂ ಬೇರೆ, ಸಂಪೂರ್ಣ ಬೇರೆ ಅಲ್ಲ, ಸಂಪೂರ್ಣ ಬೇರೆ. ಆದ್ರೆ ಶ್ರುತವಾದದ್ದು ಅದು ದಂತಕತೆ ಆಗ್ತದೆ, ಅದರಲ್ಲಿ ಇತಿಹಾಸ ಇರುವುದಿಲ್ಲ. ಈಗ ನೀನು ಕೇಳಿದ್ದು ದಂತಕತೆ ಹಾಗೆ ಇಲ್ಲ, ಆದ್ರೆ ನಿನ್ನ ನಿಕಷ ಮಾತ್ರ ಸರಿ ಇಲ್ಲ. ದಂತಕತೆ ಅಲ್ಲ, ರಾಮ ಸೀತೆಯನ್ನು ಮರಳಿಸಿ ತಂದ ಕತೆ. ಹೌದು, ಆ ತಂದ ಕತೆ ಇನ್ನು ಒಂದು ಕಾಲಕ್ಕೆ ದಂತಕತೆ ಆದೀತು, ಆದ್ರೆ ಈಗ ಅವನ ಕಾಲದಲ್ಲೇ ನಾವಿದ್ದೇ ಇರಲ್ಲ. ಈ ಕಾಲದಲ್ಲಿ ಅದು ಪ್ರತ್ಯಕ್ಷ ಸಾಕ್ಷಿಗಳು ಇರುವಂತಹ ಒಂದು ಘಟನೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ, ಪ್ರತ್ಯಕ್ಷವಾಗಿ ಆಡಿದ ಮಾತುಗಳು ಇವತ್ತು ಶ್ರುತವಾಗಿವೆ. ಜನರಿಂದ ಜನಕ್ಕೆ ಅವ ಹೀಗಂದಂತೆ, ಇವ ಹೀಗಂದಂತೆ ಅಂತ ಹೇಳಿಕೆಗಳು ಬರ್ತಾ ಇವೆ. ಅಂತಹ ಲೋಕಾಭಿರಾಮನಾದಂತಹ ಅವತಾರ ಪುರುಷನಾದಂತಹ ರಾಮನನ್ನು, ಆದಿಶಕ್ತಿಯಾದಂತಹ ಲಕ್ಷ್ಮಿಯನ್ನು, ಈ ಸಮಸ್ತ ಜಗತ್ತಿಗೆ ಅಧಿಪತಿಯಾದಂತಹ ಶ್ರೀರಾಮಚಂದ್ರನನ್ನು ಸುಮ್ಮನೆ ಬೇಡ ಬೇಡದ ವಿಷಯ ಹೇಳಿ ತುರುಕಿಸಿ ಪ್ರಯತ್ನ ಉಂಟು ಬೈಕಿಯಲ್ಲ ಸರಿ ಇಟ್ಟಲೆ. ಅಯ್ಯ ಬ್ರಹ್ಮಾಂಡಕ್ಕೆ ಒಡೆಯವ ಇರ್ಬೋದು, ನಿನ್ನ ಶ್ರದ್ಧೆಯ ಕುರಿತು ನಮ್ಮದು ಆಕ್ಷೇಪ. ಯಾಕೆ? ಅದು ಅವನವನಿಗೆ ಸಂಬಂಧಿಸಿ ವ್ಯಕ್ತಿಗತವಾದಂತಹ ಶ್ರದ್ಧೆಯನ್ನು ಇನ್ನೊಬ್ಬ ಆಕ್ಷೇಪಿಸುವುದಕ್ಕೆ, ಯಾಕೆಂದ್ರೆ ಪೂರ್ಣ ಸ್ವತಂತ್ರ, ಯಾರನ್ನೂ ನಾವು ದೇವರು ಎಂದು ಕರಿಬೋದು. ನಮಗದರಲ್ಲಿ ವಿಶ್ವಾಸ ಇರಬೇಕಷ್ಟೇ ಇರೋದು. ಹಾದಿಬದಿಯ ಕಲ್ಲು ನಮಗೆ ಶಿವಲಿಂಗಾದಿ. ದೇವರ ವಿಷಯದಲ್ಲಿ ವಿಶ್ವಾಸ ಪ್ರಧಾನ ಅಲ್ಲ? ಹೌದು, ವಿಶ್ವಾಸವೇ ಪ್ರಧಾನ. ನೀವು ಒಮ್ಮೊಮ್ಮೆ ಸರಿಯಾದ ಹೇಳ್ತಿ, ನಾನು ಹೇಳಿದ್ದು ಸರಿಯಾದದ್ದು ಅಂತ ನಿನಗೆ ಒಮ್ಮೊಮ್ಮೆ ಅನ್ನಿಸ್ತದೆ. ಸರಿ, ಹಾದಿಬದಿಯ ಕಲ್ಲು ಶಿವಲಿಂಗವಾಗಿ ಪರಿಣಮಿಸ್ತದೆ ಶ್ರದ್ಧೆ ಇದ್ದವನು. ಹೌದು ಹೌದು, ಶ್ರದ್ಧೆ ಇಲ್ಲದವರಿಗೆ ಪ್ರತ್ಯಕ್ಷ ಶಿವ ಬಂದರೂ ಗೊತ್ತಾಗುತ್ತೆ. ಹಾಗಾಗಿ ಅದು ಸರಿ, ರಾಮನನ್ನು ದೇವರು ಅಂತ ನೀನು ಭಾವಿಸಿದ್ದಿ, ಅಥವಾ ನಿನ್ನಂತೆ ರಾಮನನ್ನು ದೇವರೆಂದು ಕೊಂಡಾಡಿದವರು ಅನೇಕರಿರಬಹುದು. ಈಗ ನೀನೊಬ್ಬ ಅಂತ ಹೇಳಿದ್ದಾರೆ ಇರಬಹುದು. ಅದರ ಅರ್ಥ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಅವನನ್ನು ದೇವನಂತೆಯೇ ಕಾಣುತ್ತಾರೆ ಅಂತ ಅಲ್ಲ. ಅದು ಒಬ್ಬ ಮನುಷ್ಯನಿಗೆ ಅರ್ಥ ಆದದ್ದು ಮನುಷ್ಯನಿಗೆ ಅರ್ಥ ಆಗುವುದಿಲ್ಲ. ಮನುಷ್ಯಾದದ್ದರಿಂದಲೇ ಅದಕ್ಕಿಂತ ಹೆಚ್ಚು ವಿಮರ್ಶೆ ಮಾಡಲಿಕ್ಕೆ ಬರ್ತದೆ. ಇದು ಮನುಷ್ಯರ ದೊಡ್ಡ ರಗಳೆಯೇ, ಅದು ಸಿಕ್ಕಿದ್ದನ್ನೆಲ್ಲ ವಿಮರ್ಶೆ ಮಾಡಿ. ಹಂಗ ಒಪ್ಪುವ ದೇವರು ರಾಮ ಅಂತ ಹೇಳೋನಾಗಿದ್ರೆ ಏನು ಅಡ್ಡಿಲ್ಲ. ಹೇಳಿದ್ ನೀನು ಹನುಮಂತನೇ ಹೌದಾದ್ರೆ ನೀನು ಮನುಷ್ಯರಿಗಿಂತ ಕಡಿಮೆ ಅವರು ಹೆಚ್ಚಿನವನೇ. ಯಾಕೆಂದ್ರೆ ನಾನು ರಾಮನ ಕಥೆ ಮಾತ್ರ ಕೇಳಿದ್ದಲ್ಲ, ಹನುಮಂತನ ಕಥೆ ಕೇಳಿದ್ದೆ. ರಾಮನೊಟ್ಟಿಗೆ ಇರುವವನು ಹನುಮಂತ. ರಾಮನ ಹನುಮನ ಕಥೆ ಇರುವುದೇ ರಾಮನ ಕಥೆಯಲ್ಲಿ. ಆದ್ದರಿಂದ ಹನುಮಂತ ಅಂದ್ರೆ ಕೇವಲ ಒಬ್ಬಾದ ಮಂಗ ಅಂತ ಹೇಳುವುದಕ್ಕಿಲ್ಲ. ಹೇಳಿದ್ರೆ ಅವ ಹೇಳಿದವ ಮಂಗ, ನಿನ್ನ ನಾ ದೃಷ್ಟಿಯಿಂದಲ್ಲ ಹೇಳಿ. ಸರಿ ಸರಿ, ನೀನು ಅವನನ್ನು ಒಪ್ಪಿಕೊಂಡಿ, ನಿನಗೇನೋ ಅದರ ಹಿನ್ನೆಲೆಯಲ್ಲಿ. ಅವನು ಈ ಪ್ರಪಂಚದಲ್ಲಿ ಸಂಚರಿಸಿದಂತಹ ಒಬ್ಬನಾದ ಮಧ್ಯೆ ಮಾತ್ರನಲ್ಲ, ಅದಕ್ಕಿಂತ ಅತಿಶಯತೆಯನ್ನು ಹೊಂದಿದವನು ಅನ್ನುವಂತಹ ಅನುಭವವೇ ಆಗಿರಬಹುದು. ಅದು ಸ್ವಯಂ ಅನುಭವ ವೇದ್ಯವಾದ. ಈಗ ಶ್ರದ್ಧೆ ಅನ್ನೋದು ಇನ್ನೊಬ್ಬರ ಹೇಳಿಕೆಯಿಂದ ಹುಟ್ಟಬಾರದು ಅಂತ. ಆದ್ರೆ ಯಥಾರ್ಥಕ್ಕಾದ್ರೆ ಅನುಭವ ವೇದ್ಯವಾಗಿ ಹುಟ್ಟುತ್ತದೆ. ಇನ್ನೊಬ್ರು ಹೇಳಿದ್ರು ಅನುಭವಕ್ಕೆ ಬರಬೇಕು, ಅನುಭವಕ್ಕೆ ಬರಬೇಕು. ಅದು ಸರಿ ಸರಿ. ಈಗ ಯಾಕಯ್ಯ ನಾನು ಕೈಯಲ್ಲಿದ್ದದನ್ನು ಬಿಟ್ಟು ದೂರಲ್ಲಿದೆ ಹಾರುವುದಕ್ಕೆ ಹಂಬಲಿಸಬೇಕು? ಎಂದ್ರು ಕೈಯಲ್ಲಿ ಅಯ್ಯೋ ನಾವೇನು ಆ ಕುರಿತಾದ ವಿಶ್ವಾಸ ಶ್ರದ್ಧೆಯಲ್ಲಿ ಇಲ್ಲದವರು ಅಂತ ಭಾವಿಸಿದ್ಯೋ? ಏನೇನು ಬ್ರಹ್ಮಾಂಡ ನಾಯಕನನ್ನೇ ನಾವು ಬಲ್ಲ. Oh,
ಕೇವಲ ಮಾಯಾಮನುಜನಾಗಿ ಪ್ರಪಂಚದಲ್ಲಿ ಇಳಿದು ಬಂದವ, ತನ್ನದ್ದಾದಂತಹ ಉದ್ದೇಶಕ್ಕಾಗಿ ಮುಂದಾದವ, ರಾವಣಾದಿಗಳ ವಧೆಯನ್ನು ಸಾಧಿಸಿ ಪ್ರಪಂಚ ಶಿಕ್ಷಣವನ್ನು ಮಾಡುವುದೇ ಅವನದ್ದಾದಂತಹ ಸಂಕಲ್ಪ, ಹೀಗೆಲ್ಲ ನೀನು ಭಾವಿಸಿಕೊಂಡೆ. ಈಗ ರಾಮ ಲೋಕಹಿತದ ಕೆಲಸ ಮಾಡಿದವ ಅಲ್ಲ ಅಂತ ನನ್ನ ಆಕ್ಷೇಪ ಇಲ್ಲ. ಒಳ್ಳೆಯದನ್ನೇ ಮಾಡಿದ. ಸರಿ, ಒಬ್ಬ ಕ್ಷತ್ರಿಯನಾಗಿ ತಾನೇನು ಕರ್ತವ್ಯವನ್ನು ಎಸಗಬೇಕು, ಅದನ್ನು ಎಸಗುವಲ್ಲಿ ಅವ ಹಿಂದೆ ಬಿದ್ದಿದ್ದಾನೆ ಅಂತ ಯಾವನು ಆಕ್ಷೇಪ ಮಾಡುವುದಕ್ಕಿಲ್ಲ. ಸಜ್ಜನ ಸಂರಕ್ಷಣೆ, ಆಮೇಲೆ ಧರ್ಮ ಕರ್ಮಗಳಲ್ಲಿ ಸದಾ ಕಾಲ ತೊಡಗಿಕೊಳ್ಳುವಿಕೆ, ಇದರಲ್ಲೆಲ್ಲ ರಾಮನನ್ನು ಯಾವನು ಆಕ್ಷೇಪಿಸುವುದಕ್ಕಿಲ್ಲ. ಸರಿ, ಆದರೆ ಹಿತವಂತಿಕೆಯನ್ನು ಮಾಡಿದಂತಹ ಮಾನವ ಮಾತ್ರ ನಾವು ಹೇಳುತ್ತೇವೆ ಲೋಕರೂಢಿ. ಏನು ದೇವರಾಗಿದ್ದ ಮಾನವ ಮಾಧವ, ಮಾನವನೇ ಮಾಧವನಾಗುತ್ತಾನೆ ಹೀಗೆ ಭಾವಿಸುವಂತಹ ಮಂದಿಗಳು. ಇದು ಮಾಧವನೇ ಮಾನವನ, ನೀನು ಹೇಳುದಾಗ ಮಾಧವನೇ ಮಾನವನಾಗಿ ಬಂದಿದ್ದಾನೆ. ನಾವು ಮಾಧವನನ್ನೇ ಲೋಕದ ಅಧಿನಾಯಕ ಅಂತ ಒಪ್ಪುವಂತಹ ವರ್ಗ ಅಲ್ಲ, ಅಂದ್ರೆ ನಾವು ಉಮಾಧವನನ್ನೇ ಹೇಳು. ಹರ ಹರ ಹರನೇ ಬ್ರಹ್ಮಾಂಡ ನಾಯಕ, ಈ ಭಾವದಿಂದ ನಾವೀ ತನಕ ಸಾಧುತ್ತಾ ಬಂದವು. ಪರಭಕ್ತ ಮತ ಪಂಥ ವೇದಗಳೆಲ್ಲ ಈ ಪ್ರಪಂಚದಲ್ಲಿ ಇನ್ನೊಂದು ಸ್ವಾಭಾವಿಕ. ಹೌದು, ಯಾಕೆಂದ್ರೆ ಶಾಸ್ತ್ರ ಸ್ವಯಂ ಇಂತಹವನನ್ನೇ ಆರಾಧಿಸು ನಿರ್ಣಯಿತು ಅನ್ನುವ ಹಾಗೆ ನಿರ್ದೇಶನವನ್ನೇ ಮಾಡುವುದಿಲ್ಲ. ವಿಭಿನ್ನ ಮನಸ್ಸಿನಲ್ಲಿ ಇರುವ ಮನುಷ್ಯರು ಇರುವಲ್ಲಿವರೆಗೆ ವಿಭಿನ್ನ ಮತಗಳು. ಹೌದು, ದರ್ಶನಗಳು ಅನೇಕರಿಗಾಗಿವೆ, ಆದ್ದರಿಂದಲೇ ಅನೇಕ ದಾರ್ಶನಿಕರ ಮೂಲಕವಾಗಿ ಹೊಸ ಹೊಸ ದರ್ಶನಗಳು ಒದಗಿವೆ. ಹೌದು, ಅವರವರ ಅನುಭವವನ್ನು ಅವರು ಪ್ರಪಂಚಕ್ಕೆ ಸಾರುತ್ತಾರೆ, ಅವರು ಕಂಡುಕೊಂಡಂತಹ ಸತ್ಯವನ್ನು ಸಾರು. ಈಗ ವೀರಮಣಿ ದರ್ಶನ ಏನು? ವೀರಮಣಿಯದ್ದು ತಂದು ನಾನೊಬ್ಬ ಸ್ವಯಂ ನನಗಾಗಿ ಮಾಡಿಕೊಂಡ ದರ್ಶನವು, ನನ್ನಂತೆ ಅನೇಕರು ಶಿವನನ್ನೇ ಅನನ್ಯ ಅನ್ನುವಂತಹ ಭಾವದಿಂದ ಆರಾಧಿಸುವಂತಹ ಮಂದಿಗಳು ಈ ಪ್ರಪಂಚದಲ್ಲಿ ಯಥೇಚ್ಛವಾಗಿದ್ದಾರೆ. ವೇದ ಪ್ರತಿಪಾದ್ಯನಾದಂತಹ ಭಗವಂತ ಯಾರು? ಪರಮೇಶ್ವರ. ಅವನ ಹೆಸರೇ ಸೂಚಿಸುವ ಪರಮೇಶ್ವರ. ಅವನಿಗಿಂತ ದೊಡ್ಡವನು ಮತ್ತೊಬ್ಬನಿಲ್ಲ. ವಿಶ್ವೇಶ್ವರ. ವಿಶ್ವೇಶ್ವರನಿಗಿಂತಲೂ ದೊಡ್ಡವ ಪರಮೇಶ್ವರ. ಅಲ್ಲ, ಸಾಧಾರಣ ವಿಶ್ವೇಶ್ವರನೇ ದೊಡ್ಡವ. ಸಾಮಾನ್ಯನಿಗೆ ಹೌದು ವಿಶ್ವೇಶ್ವರ, ವಿಶ್ವದಲ್ಲಿ ಬದುಕುತ್ತಿರುವವನಿಗೆ ವಿಶ್ವೇಶ್ವರ ಅಂದ್ರೆ ದೊಡ್ಡದಾಗ್ತದೆ. ಅಲ್ಲಿ ವಿಶ್ವೇಶ್ವರನಿಗಿಂತಲೂ ದೊಡ್ಡವ ಪರಮೇಶ್ವರ. ಪರಮೇಶ್ವರ
ಸೋಲ. ಅವನಿಗಿಂತ ಮೀರಿದನು ಮತ್ತೊಬ್ಬ ಇಲ್ಲ ಅಂತ. ಇಲ್ಲ ಇಲ್ಲ. ಆ ಧ್ವನಿಯಿಂದ ಪಂಚಮುಖಗಳಿಂದ ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಪಂಚಮುಖಗಳು ಅಂದ್ರೆ ಏನು? ಸರ್ವ ವ್ಯಾಪಕತ್ವವನ್ನು ಪ್ರತಿನಿಧಿಸುವುದಕ್ಕಾಗಿ ಪಂಚಮುಖಗಳು ಅಂತ. ನೋಡದೆ ಇರುವ ಒಂದು ದಿಕ್ಕು ಇಲ್ಲ. ಸರ್ವ ವ್ಯಾಪಕತ್ವ ದಿಗಂಬರ ಅಂತ ಹೇಳಿದ್ದಾರೆ. ಅದೇ ಅಲ್ಲ, ದಿಗಂಬರ ಅಂದ್ರೆ ಬಟ್ಟೆ ಇಲ್ಲದವ ಅಂತ ಭಾವಿಸ್ತಾರೆ. ಹಾಗೆಲ್ಲದ ಅರ್ಥ ನಿಜವಾಗಿ ದಿಕ್ಕುಗಳೇ ಬಟ್ಟೆಯಾಗಿ ಉಳ್ಳವ ಅಂತ. ದಿಕ್ಕಿನ ಒಳಗಡೆ ಇರುವವರಿಗೆ ಬಟ್ಟೆ ಇಲ್ಲದ ಹಾಗೆ ಕಾಣುತ್ತೆ. ದಿಕ್ಕನ್ನೇ ಬಟ್ಟೆಯನ್ನಾಗಿ ಹೊಂದಿದ. ದಿಕ್ಕಿನ ಒಳಗಡೆ ಇದ್ದವರಿಗೆ ಈ ದಿಕ್ಕು ಕಾಣಲಿಲ್ಲಲ್ಲ, ಆದರೆ ನೀವನ್ನ ಬಟ್ಟೆ ಕಾಣುತ್ತೆ. ಪರಮೇಶ್ವರನನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಾದ್ರೆ ವ್ಯಾಪ್ತಿ ಹೆಚ್ಚಿಸಿಕೊಳ್ಬೇಕು ಅಂತ. ಸೀಮಿತವಾದ ಅವನಿಗೆ ಸ್ಪಷ್ಟತೆ ಇಲ್ಲ. ದಿಕ್ಕು ಕಾಲ ಅತೀತ ಆಗುವ ಮೈಗೆ ತಾಗುವ ಹಾಗೆ ಬಟ್ಟೆ ಧರಿಸ್ತೇವೆ. ಪ್ರಪಂಚ ವ್ಯಾಪ್ತಿಯನ್ನು ಪರಮೇಶ್ವರನದನ್ನು ಬಿಂಬಿಸುವುದಕ್ಕಾಗಿ ಅವನನ್ನು ದಿಗಂಬರ ಅಂತ. ಸರಿ, ದಿಕ್ಕುಗಳಿಗೆ ದಿಕ್ಕುಗಳನ್ನೇ ತನ್ನ ಬಟ್ಟೆಯನ್ನಾಗಿ ಹೊಂದಿದವನು ಅಂದ್ರೆ ಅರ್ಥ ಏನು ಅಂದ್ರೆ ಪ್ರಪಂಚ ಅವನ ಒಳಗಡೆ ಇದೆ. ಅದು ಒಳ್ಳೇದು. ಅಷ್ಟು ವಿಶಾಲವಾದಂತಹ ವ್ಯಾಪ್ತಿಯನ್ನು ಹೊಂದಿದ ಅಂತಹ ಬ್ರಹ್ಮಾಂಡ ನಾಯಕ ಗಂಗಾಧರನಾಗಿ, ನಿಖಿಲ ನಯನನಾಗಿ, ಭಕ್ತವತ್ಸಲನಾಗಿ, ನಾಗಭೂಷಣನಾಗಿ, ಶೂಲಪಾಣಿಯಾಗಿ, ಒಂದೊಂದಕ್ಕೂ ಒಂದೊಂದಕ್ಕೂ ಬೇರೆ 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 ಸಂಕೇತವನ್ನು ಅಥವಾ ಪ್ರತೀಕವನ್ನು ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಶ್ರದ್ಧೆ ಹೇಳ್ತದೆ ಹೇಗೆ ಯಾಕವ ಶೂಲಪಾಣಿಯ ನಿಜವಾಗಿ ಯಾವುದು ಅವನ ಆಯುಧ. ಅವನ ಆಯುಧ ಅಂದ್ರೆ ಇನ್ನೊಬ್ಬರನ್ನು ದಾಟಿಸುವುದಕ್ಕಿಂತದ್ದು ಅಂತ ಅರ್ಥ ಅಲ್ಲ. ಭಗವಂತನ ಆಯುಧವಾಗಿ ಈ ಮಾಯಾ ಪ್ರಪಂಚದಲ್ಲಿ ರಕ್ಷಣೆಗೆ ಈಶಣತ್ರಯಗಳು ಅನ್ನುವುದು ಶೂಲವಾಗಿ ಮಾನವನನ್ನು ಬಾಧಿಸ್ತಾ ಇರುತ್ತೆ. ಸರಿ, ಶುಚಿತದೆ ಈಶಣತ್ರಯ ಅದನ್ನೇ ಆಯುಧವನ್ನಾಗಿ ತನ್ನ ಕೈಯನ್ನು ಧರಿಸಿಕೊಂಡು ಅಂದ್ರೆ ಅರ್ಥ ಏನು? ಪರಮೇಶ್ವರ ಅನುಗ್ರಹಕ್ಕೆ ನಾವು ಒಳಗಾದೇವು. ಮತ್ತೆ ನಮಗೆ ಇತಿ ಬಾಧೆಗಳೇ ಎಲ್ಲ ಅವನ ಕೈಯೊಳಗುಂಟದ. ಹಾಗಾಗಿ ಅವನಲ್ಲಿ ನಾವು ಅನನ್ಯ ಶರಣಾಗತಿಯನ್ನು ಹೊಂದಬೇಕು. ಕೃತನಾದ ಸತ್ಯ ಸ್ವರೂಪನಾದ ವೇದವಾಂಗ್ಮಯ ಶರೀರಿಯಾದ ಮಯನಾದ ಪರಮೇಶ್ವರ ಅಬ್ಬ ಹಿರಣ್ಯಬಾಹು ಹಿರಣ್ಯವರ್ಣ ನಾವು ಹೇಳುವುದು ಅವನನ್ನು. ಹೌದು ಅಂತ ಹಿರಣ್ಯವರ್ಣ ಅಂದ್ರೆ ಬಂಗಾರದ ಬಣ್ಣದ ಮಾನವತ್ತದಿಂದ ಹೇಳಿದಲ್ಲ ನಾನು. ಇದ್ದವು ರಮಣೀಯವಾದದ್ದು ಯಾವುದು ಅಂದ್ರೆ ಹಿರಣ್ಯ. ಅದರಿಂದಲೇ ವೇದವಾದ್ಯ ಗರ್ಭಿತನಾದಂತಹ ಪರಮಶಿವ ದೃಷ್ಟಿಯಿಂದ ಹೇಳಿದ ಅಂತವನನ್ನು ಆರಾಧಿಸುವುದರ ಮೂಲಕವಾಗಿ ಪ್ರತ್ಯಕ್ಷವಾದಂತಹ ಪ್ರಮಾಣವನ್ನು ನಾವು ಕಂಡುಕೊಂಡಿದ್ದೇವೆ. ಎಷ್ಟು ಸುಲಭ ಸಾಧ್ಯ ಭಕ್ತರಿಗೆ ಭಗವಂತ ಮಗಳಾದಂತಹ ಇಕ್ಷುಮತಿ ನನ್ನ ಮಗಳು ಇಕ್ಷುಮತಿ ಅಲ್ಲ. ಇಕ್ಷುಮತಿ ಅಂದ್ರೆ ಕೇವಲ ನನ್ನ ಮಗಳಾಗಿ ಕಾಣಿಸಿಕೊಂಡದ್ದು ಮಾತ್ರ. ಅವಳು ನಿಜವಾಗಿ ಗಿರಿಯ ಅಂಶ ಸಂಭೂತ. ಹೌದಾ? ಹೌದಪ್ಪ. ಗಿರಿಜಾದೇವಿ ಅನುಗ್ರಹ ವಿಶೇಷದಿಂದಲೇ ನಾನು ಪಡೆದಂತಹ ಮಗಳು. ಅದರಿಂದಲೇ ಗಿರಿಜೆ ಅಂಶ ಸ್ವರೂಪ. ಇಲ್ಲದೇ ಇದ್ರೆ ಪರಮೇಶ್ವರನನ್ನೇ ಪತಿಯನ್ನಾಗಿ ಹೊಂದುವುದಕ್ಕೆ ಸಾಧ್ಯ ಆಗುತ್ತಿರಲಿ. ಅದಂತ ಹೇಗೆ ಅಲ್ಲಿ ಅಂಶ ಇದ್ದದ್ದರೆ ಸರಿ ಸರಿ ತಪಸ್ಸಿನ ಮೂಲಕವಾಗಿ ಪರಮೇಶ್ವರನನ್ನು ಮೆಚ್ಚಿಸಿ ತನ್ನ ಪತಿಯನ್ನಾಗಿ ಹೊಂದಿದೆ. ಅದು ಒಂದು ಹೆಗ್ಗಡಿ ಕೌಟುಂಬಿಕವಾದ ದೃಷ್ಟಿ. ಯಾರು ಈಶ್ವರ ಕೇಳಿದ ನನಗೆ ಹೇಳ್ಬೋದಲ್ಲ ನನ್ನ ಮಗಳ ಗಂಡ. ಆದರೆ ಅಷ್ಟರಿಂದಲೇ ನಾವು ಪರಮೇಶ್ವರನನ್ನು ಉಳಿಸಿಕೊಂಡದ್ದಲ್ಲ. ನಮ್ಮ ಮನೆತನದ ಗತಪಿತೃಗಳೆಲ್ಲ ಅನನ್ಯವಾಗಿ ಆರಾಧಿಸಿಕೊಂಡು ಬಂದದ್ದರ ಪರಿಣಾಮ ನನ್ನ ಕಾಲಕ್ಕಾಗುವಾಗ ಫಲ ಕೊಟ್ಟಿದೆ. ಮನೆತನದಲ್ಲಿ ಎಡೆಬಿಡದೆ ಪರಮೇಶ್ವರ ಅನುಸಂಧಾನದ ಮೂಲಕವಾಗಿ ಬದುಕಿದ್ದರಿಂದ ನನ್ನ ಕಾಲಕ್ಕಾಗುವಾಗ ಪ್ರತ್ಯಕ್ಷವಾಗಿ ನಮ್ಮ ಮನೆಯಲ್ಲೇ ದೇವರು ಬಂದು ಕುಳಿತುಕೊಂಡು ಹಾಗಾಯಿತು. ಮಗಳ ಮದುವೆಗೋದಕ್ಕೆ ಸಂಬಂಧ ಈಗ ಮನೆ ದೇವರು ನಿಮಗೆ ಈಶ್ವರ ಅದರಿಂದಲೇ ಮನೆ ದೇವರು. ಈಗ ಮಾತ್ರ ಅಲ್ಲ, ಈಗ ಪುರ ರಕ್ಷಕನಾಗಿರು. ನಮ್ಮ ಪುರ ರಕ್ಷಕ ಹೇಗೆ ಹೋಗು ಜ್ಯೋತಿರ್ಮೇದವನ್ನುವಂತಹ ಪುರದ ರಕ್ಷಕನಾಗಿಯೂ ಇಲ್ಲಿಯೇ ಸದಾ ಕಾಲ ಈಗ ಸ್ಥಿತನಾದ ಅಂತಹವನ ಅನುಗ್ರಹ ವಿಶೇಷವನ್ನು ಹೊಂದಿದಂತಹ ನಮಗೆ ಮತ್ತಾರನ್ನು ಬದುಕಿನಲ್ಲಿ ಅವಲಂಬಿಸಬೇಕಾದಂತಹ ಅವಶ್ಯಕತೆಯೇ ಬರುವುದಿಲ್ಲ. ಆದ್ದರಿಂದಲೇ ನಿನ್ನ ರಾಮ ಯಾವನವ ಮಾಧವನ ಮತ್ತೊಬ್ಬನ ಗರೆಹಿಡಿದು ಬಂದಿದ್ದಾನೆ ದೊಡ್ಡಮ್ಮ. ಹೀಗೆ ಹೇಳಿದರೆ ನಾವು ಒಪ್ಪುವುದಿಲ್ಲ. ನಮ್ಮ ಶ್ರದ್ಧೆ ಹೇಗೆ ಅದನ್ನೇ ಬ್ರಹ್ಮಾಂಡ ಗಿರಿಜೆ ಮೂಲ ಪ್ರಜ್ಞೆ ಚಂದ್ರಚೂಡನೆನಿಸಿಕೊಂಡಂತಹ ಗಂಗಾಧರನಾದಂತಹ ಪರಶಿವ ವರ್ಗ ಸ್ವರೂಪನಾಗಿ ಪ್ರಪಂಚವನ್ನು ಸದಾ ಕಾಲ ಸಂರಕ್ಷಿಸುತ್ತಾ ಇರುವ ಅವನನ್ನು ಬಿಟ್ಟರೆ ಮತ್ತೊಂದು ಇಲ್ಲ. ಈ ಪ್ರಪಂಚದ ಎಲ್ಲವೂ ಶಿವಮಯ ಶಿವಮಯ ಶಿವಮಯ. ಅಯ್ಯ ಇದು ಉದ್ದೇಶವ ಪಟ್ಟು ಬಂದ ವಿಚಾರಗಳಲ್ಲ. ಅಲ್ಲ ಅಶ್ವಮೇಧದ ತುರಗವನ್ನು ಕಟ್ಟಿದ್ದು ಸರಿಯಲ್ಲ, ವ್ಯರ್ಥವಾಗಿ ರಾಮಸೇನೆ
ಕಾದಾಡಬೇಕಾಗಿ ಬರ್ತದೆ ಎನ್ನುವ ವಿಷಯಕ್ಕೆ ಸಂಬಂಧಿಸಿದ ಪರಾಕ್ರಮವನ್ನು ವಿವರಿಸುವ ಸಂದರ್ಭವಶಾತ್ ನಾನು ನನ್ನದಾದ ಅಭಿಪ್ರಾಯವನ್ನು ಹೇಳಿದೆ. ರಾಮಚಾರಿತ್ರಕ್ಕೆ ಕೊರತೆ ಬರ್ತದೆ ಅಂತ ಭಾವಿಸಿ ನೀನು ಹೇಳಿದ ಅವನ ದೇವತ್ವ ನೀನು ಹನಮಹಿಮೆ ಎಂದು ಹೇಳಿದೆ. ನಾನು ಪುನಃ ರಾಮ ಪರಾಕ್ರಮಕ್ಕೆ ಬರ್ತೆ. ಈ ಧರೆಯಲ್ಲಿ ಕಾಲ
ನನ್ನ ಸಮ್ಮುಖದಲ್ಲಿ ಆಡಿ ನೀನು ಬಂದಂತಹ ಉದ್ದೇಶದಲ್ಲಿ ನೀನು ಸಫಲನಿಸಿ ಹಿಂದಿರುವುದಕ್ಕೆ ಸಾಧ್ಯವಾಗ್ತದೆ ಅನ್ನೋ ಎಣಿಕೆಂದ್ರೆ ಅದನ್ನು ಬಿಡು. ಇವ ದೇವರಾಗ್ಲಿ ಮತ್ತೊಬ್ಬ ಆಗ್ಲಿ ನನಗದು ಪ್ರಧಾನ. ನಾನು ಹೋಗಬೇಕು ಬೇಗ. ಸರಿ ಸರಿ, ಹೋಗುವುದಕ್ಕೆ ನಮ್ಮಿಂದ ಏನು ಆಕ್ಷೇಪ ಇದೆ? ನಮ್ದು ಕಾಲ ಮಿತಿ ಆಗ್ಲಿ. ನಾವು ಕಾಲಕ್ಕೆ ಅಮಿತತ್ವವನ್ನು ಕಲ್ಪಿಸಿದವರು ಏನು ಅಲ್ಲ. ನೀವು ಕಾಲಮಿತಿಯವರೇ ನಮ್ಗೆ ಗೊತ್ತಿದೆ, ನಮಗೂ ಕಾಲಕ್ಕೊಂದು ಮಿತಿ ಉಂಟು. ಸರಿ ಸರಿ, ಒಡಿದು ನಿನಗೆ ದೇವನ ಈಗ ರಾಮದೇವ ನಿನ್ನ ನಿರ್ಣಯಪ್ಪ. ಅದಾದಿತ್ತು ಒಪ್ಪಿಕ, ನಮ್ಮಿಂದ ಆಕ್ಷೇಪ ಇತ್ತು. ನಾನು ಈಶ್ವರನನ್ನೇ ಬ್ರಹ್ಮಾಂಡ ನಾಯಕ ಅಂತ ಭಾವಿಸಿದ, ಅದು ನನಗೆ ಇತ್ತು. ಈಗ ನಿನ್ನ ಮೇಲೆ ನನ್ನದ್ದಾದಂತಹ ಶ್ರದ್ಧೆಯನ್ನು ನಾನು ಹೇರುವುದಿಲ್ಲ. ನೀನು ನೀನು ಯಾವನ ಕುರಿತಾಗಿ ಶ್ರದ್ಧೆಯನ್ನು ನಿಮಗೆ ವಿಶ್ವಾಸವನ್ನು ಹೊಂದಿದ್ದೀಯೋ ಅದು ಇನ್ನೊಬ್ಬರ ತಲೆಯ ಮೇಲೆ ಹೊರಿಸ್ತೇನೆ ಅನ್ನುವಂತಹ ಭಾವಕ್ಕೂ ಬರಬೇಕು. ನಿನ್ನ ಮೇಲೆ ಸ್ವಲ್ಪ ಹೊರಿಸಬೇಕು ಹೊರಟದಿ ತುರಗ ಕಟ್ಟಿದ ಕಾರಣ ಅಷ್ಟೇ. ತುರಗ ಕಟ್ಟಿದ್ರಲ್ಲಿ ಎಲ್ಲ ವ್ಯವಹಾರದಿಂದ ಅದಕ್ಕೆ ಒಂದು ಭಾವನಾತ್ಮಕವಾದಂತಹ ಸಂಬಂಧಗಳು ಬೇಕು. ನಿನಗೆ ರಾಮ ದೇವರಾದ್ರೆ ಆಗ್ಲಿ, ಆ ವಿಷಯ ಬದಿಗಿಡು. ಇಲ್ಲಿಗ ಬಂದದ್ದೀಗ ಯಾಕೆ ರಾಮದೇವರು ಅಂತ ಹೇಳಿ ಪ್ರಚಾರ ಮಾಡಿ ನಿಮ್ಮ ದೇವರು ಹೇಳಿದ ಅಶ್ವಮೇಧ ಮಾಡಿದ್ದು ಅಂತ ಅಲ್ಲ, ಹರಭಕ್ತರನ್ನು ಮೆಚ್ಚಿಸಿ ಒಂದು ಸಮನ್ವಯವನ್ನು ಸಾಧಿಸುವಂತಹ ಉದ್ದೇಶಕ್ಕೆ ಬಂದದ್ದಲ್ಲ. ನಮ್ದು ಪ್ರಚಾರದ ಅಶ್ವಮೇಧವೇ ಅಲ್ಲ. ಅದು ತುರಗವನ್ನು ಬಿಡುವಂತಹ ಕಾಲದಲ್ಲಿ ಹಣೆಯಲ್ಲಿ ಲೇಖಿಸಿದಂತಹ ಲೇಖನದ ಮೂಲಕವಾಗಿ ರಾಮನದ್ದಾದಂತಹ ಮನೋಧರ್ಮ ಏನು ಅನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವೆ. ಸ್ಪಷ್ಟವಾಗಿ ಬರೆಯಲಾಗಿದೆ, ಅದನ್ನು ಓದಿಯೇ ನಾವು ತುರಗವನ್ನು ಬಂಧನ ಮಾಡಿದ್ದೇವೆ. ಅಷ್ಟಾದ ಮೇಲೆ ನಮ್ಮ ನಿರೀಕ್ಷೆ ಇದ್ದ ಹಾಗೆ ಆಗಲಿಲ್ಲ. ನೀನೊಬ್ಬ ಬಂದಿ ತುರಗ ಬಿಡಬೇಕು ತುರಗ ಬಿಡಬೇಕು ಅಂತ ಹೇಳುವಂತೆ ಮಾತನಾಡ್ತಾ ಇದ್ದ, ಹೇಳಿಲ್ಲ ಈಗ ಬಾಯಿ ಬಿಟ್ಟು. ಆದ್ರೆ ಕಟ್ಟಿದ್ದು ಕಷ್ಟ ಆದಿತ್ತು, ನಿಮಗೆ ಸಾಧ್ಯ ಆಗಲಿಕ್ಕಿಲ್ಲ. ಮತ್ತೊಂದು ಈಗ ಪರೋಕ್ಷವಾಗಿ ಹೇಳುವಾಗಲೇ ಧ್ವನಿ ಸ್ಪಷ್ಟ ಆಗ್ತದೆ. ಈಗೇನು ನೀನೇ ಹೀಗೆ ನನ್ನ ಕುರಿತಾಗಿ ಒಂದು ಹಿತಚಿಂತಕನಾಗಿ ನೀನು ರಾಮನ ಮೂಲಕವಾಗಿ ಪಡೆದ ಅನುಗ್ರಹವನ್ನು ಕಂಡುಕೊಂಡು ನಿನ್ನೆಷ್ಟಕ್ಕೆ ಯಾರಿಗೂ ಗೊತ್ತಾಗದಾಗ ನಿಮ್ಮ ಪಾಳೆಯಲ್ಲಿ ನನ್ನ ರೀತಿಯಾಗಿ ಒಳ್ಳೆಯದಾಗಲಿ ನಮ್ಮ ವೀರಮಣಿಗೆ ಸ್ವಲ್ಪ ಒಳ್ಳೆಯದಾಗಲಿ ನನ್ನ ಹಿತವಂತನಾಗಿ ಬಂದು ಹೇಳಲಿಕ್ಕೆ ತೊಡಗಿದ್ದ ಅಲ್ಲ. ಹೋದ ಹೋದಲ್ಲೆಲ್ಲ ನಿನಗೆ ಇದೇ ಕೆಲಸ ರಾಮನ ಬಗ್ಗೆ ಹೇಳ್ತಾ ಬರು ಅಲ್ಲ. ನಿನ್ನನ್ನು ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಇದಕ್ಕಾಗಿ ನಿಯೋಜಿಸಿದ್ರು ನೀನು ಬಂದ ಕೆಲಸ ಎಂತದ್ದು ಅದನ್ನು ಆದಷ್ಟು ಬೇಗ ಹೇಳಿ ಉತ್ತರವನ್ನು ಕಳಿಲ ನೀವೇ. ನಾನು ನಾನಾಗಿ ಬಂದದ್ದಲ್ಲ.
ಹೊಸ ತುರಗವನ್ನು ಹಣೆ ಬರಹ ಓದಿ. ಹೌದೌದು, ನೀವು ಕಟ್ಟಿದವರು ಅಂತ ನಮ್ಗೆ ಗೊತ್ತಾಯ್ತು. ಒಂದು ಹಣೆ ಬರಹ ತೀರ್ಮಾನ ಆಗ್ಲಿ ಸಲ ಅಂತ. ಆದ್ದರಿಂದಲೇ ತುರಗಾಶ್ವದ ರಕ್ಷಕನಾದಂತಹ ಶತ್ರುಘ್ನ ದೇವ ನಿನ್ನ ಬಗ್ಗೆ ತಡೆದ ಸದ್ಭಾವನೆಯ ಪ್ರತೀಕವಾಗಿ ನನ್ನನ್ನು ಕಳುಹಿಸಿ. ಪರಮ ಧರ್ಮಿಷ್ಠ ಹರಭಕ್ತ ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸ್ತಾ ಇದ್ದಾನೆ. ಆದ್ದರಿಂದ ಇವನಲ್ಲಿ ಯುದ್ಧ ವೇ ಆಗಬೇಕು ಅಂತ ನಿರ್ಣಯ ಏನೂ ಇಲ್ಲ. ನಮ್ಮ ಆಡಳಿತ ವೈಖರಿ ಅನುಷ್ಠಾನ ಬದ್ಧ ನೋಡಿ ನಮಗೊಂದು ಮನ್ನಣೆ ಕೊಟ್ಟು. ಹೌದು, ಇದನ್ನು ಉಳಿಸಿಕೊಂಡು ಬೆಳೆಸಿಕೊಳ್ಳುವ ಮನಸ್ಸಿರುವುದಾದ್ರೆ ತುರಗವನ್ನು ಒಪ್ಪಿಸಿ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಶ್ರೀರಾಮನ ಪ್ರಭುತ್ವವನ್ನು ಒಪ್ಪಿದರೆ ಸುಕ್ಷೇಮದಿಂದ ಇರುವುದಕ್ಕಾಗುತ್ತದೆ. ಅಲ್ಲದೆ ಇದ್ರೆ ಸಮಸ್ತವನ್ನು ಕಳ್ಕೊಳ್ಳಬೇಕಾಗುತ್ತದೆ. ಯುದ್ಧ ನಮ್ಮ ಈ ತನಕದ ಬದುಕಿಗೆ ನಿರ್ದೇಶನ ಶತ್ರುಘ್ನನಂತ ಸೂರ್ಯವಂಶದವರು. ಏನು ನಿರ್ಣಯ ಏನಿಲ್ಲ, ಏನು
ಹೋಗುವವರಿಗೆ ಒದಗಿ ಬಂದಂತ ಲಾಭ ನಷ್ಟಗಳ ಕುರಿತೆಲ್ಲ ಪ್ರಜ್ಞೆ ಇರಬೇಕಾದ ನಮ್ಮ ನಿಲುವೆಗೆ ಅನುಗುಣವಾಗಿ ನಾವು ಸಾಗಿದ್ದೇವೋ ಇಲ್ಲವೋ ಅನ್ನುವುದೇ ಪ್ರಧಾನ ಲಕ್ಷ್ಯವಾಗಿದೆ. ಸುಖವೇ ಬರಲಿ, ನಷ್ಟ ಆಗದೇ ಉಳಿಯಲಿ ಅನ್ನುವ ಭಾವದಿಂದ ಸಂದರ್ಭಕ್ಕೋ ವ್ಯಕ್ತಿಯೊಂದಿಗೋ ಹೊಂದಿಕೊಂಡು ಹೋಗುವಂತಹ ಸ್ವಭಾವ ಅಲ್ಲ ಸ್ವಾಭಿಮಾನ ಇದ್ದವನಿಗೆ. ಈ ತನಕ ನಾವು ಬದುಕಿ ಬಂದಂತಹ ದಾರಿ ವಿಧಾನಗಳು ಯಾವುವು ಅದಕ್ಕೆ ಅನುಸಾರವಾಗಿ ಮುಂದೆ ಸಾಗುವಲ್ಲಿ ಅದಕ್ಕೆ ಪ್ರತ್ಯಾಮ್ನಾಯ ಬಾರದ ಹಾಗೆ ಅಂತರ್ಯ ಒದಗದ ಹಾಗೆ ಅಂತರಾಯ ಒದಗದ ಹಾಗೆ ಅಂತರ್ಯದಲ್ಲಿ ಅರಿತು ವ್ಯವಹರಿಸಬೇಕಾದಂತಹ ನಿಲುಮೆ ಬೇಕಾಗ್ತದೆ ವ್ಯಕ್ತಿಯಾದವನಿಗೆ. ಸರಿ, ಹುಟ್ಟಿದವರು ಯಾರು ಶಾಶ್ವತರಂತ ಈ ಪ್ರಪಂಚದ ಅಲ್ವೇ ಅಲ್ಲ. ಹುಟ್ಟು ಅನ್ನುವುದೇ ಸೂಚಿಸುತ್ತದೆ ಅವರಿಗೆ ಸಾವಿದೆ ಅನ್ನುವುದನ್ನು, ಬೆನ್ನಲ್ಲೇ ಸಾವನ್ನು ಕಟ್ಟಿಕೊಂಡೇ ಬಂದಿರ್ತದೆ. ಆದರಿಂದಲೇ ಇಂದಷ್ಟು ದಿವಸ ಕೈಗೊಂಡಂತಹ ಕಾರ್ಯದ ಮೂಲಕವಾಗಿ ನಾಳೆ ಪ್ರಪಂಚದಲ್ಲಿ ದೇಹ ಬಿಟ್ಟು ಹೋದ್ರೂ ಕೀರ್ತಿ ಶರೀರವಾದ್ರೂ ಉಳಿಯುವಂತಹ ಒಂದು ಸ್ಥಿತಿ ನಮ್ಮ ಕಾರಣರಾಗುವಂತೆ ಬದುಕಬೇಕು. ಜ್ಯೋತಿರ್ಮೇಧ, ಈ ಮೊದಲು ಲೋಕಕ್ಕೆ ಈ ಹೆಸರು ಎಷ್ಟು ಪರಿಚಿತವೋ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿಗೆ ಕಾಲಿರಿಸಿದಂತಹ ನಿಮಗರ್ಥವಾಗಿರಬೇಕು. ಸುತ್ತಮುತ್ತಲಿನ ಪರಿಸರದ ದೇಶಗಳಲ್ಲೆಲ್ಲ ಒಂದು ಘನತೆ ಎತ್ತಂತಹ ರಾಜ್ಯ ಈ ಜ್ಯೋತಿರ್ಮೇಧ ಅನ್ನುವುದು ನೋಡಿದ್ದೇವೆ. ಈ ವಿಸ್ತಾರವಾದಂತಹ ಒಂದು ಘನತೆಯನ್ನು ಕೀರ್ತಿಯನ್ನು ಗಳಿಸಿದಂತಹ ನಾವು ಅದಕ್ಕೆ ಅನುಗುಣವಾಗಿಯೇ ವ್ಯವಹರಿಸಬೇಕಾಗುತ್ತದೆ. ಅನುಭವ ದೊಡ್ಡದು ನಿನ್ನ ದುರಗಮೇಧದ ರಕ್ಷಣೆ, ದುರಗದ ರಕ್ಷಣೆಯಾಗಿ ಅನೇಕ ದೇಶಗಳನ್ನು ಹಾದು ಹಾದು ನೀನು ಇಲ್ಲಿಗೆ ಆಗಮಿಸಿದ. ಹೌದು, ಅನೇಕ ಕಟ್ಟಿದ್ದಾರೆ ಅಥವಾ ಬಂದ ಕುದುರೆಯನ್ನು ಕಂಡು ಕೈ ಕಟ್ಟಿದ್ರು ನಿಮ್ಮ ಮುಂಭಾಗದಲ್ಲಿ ನಿಂತಿರ್ಬೋದು. ಹಾಗೂ ಅವರೆಲ್ಲ ಹೋರಾಟ ಸಮನಿಸಿದಂತಹ ಕಾಲಕ್ಕೆ ಗೆದ್ದು ನೀನು ಮುಂದೆ ಬಂದಿದ್ದಿ. ಹೌದು, ಜ್ಯೋತಿರ್ಮೇಧದಲ್ಲಿ ನೀನು ಯುದ್ಧವನ್ನು ನಿರೀಕ್ಷಿಸಿದೆಯೋ ಅಥವಾ ಯುದ್ಧ ನಿರೀಕ್ಷೆ ಇದ್ದದರಿಂದ ತಪ್ಪಿಸಬೇಕು ಅನ್ನುವುದಕ್ಕಾಗಿ ಪ್ರಯತ್ನಿಸಿದೆಯೋ ಏನು ನಿನ್ನ ಅಂತರ್ಯವೋ ನಮಗೆ ಸ್ಪಷ್ಟತೆ ಇಲ್ಲ. ಆದರೂ ಯುದ್ಧ ಅನ್ನುವುದು ಅನಿವಾರ್ಯವಾಗಿ ಆಗಿ ಹೋಯಿತು. ಹೌದು, ಯಾಕಂದ್ರೆ ಯುದ್ಧಕ್ಕೆ ಕರೆ ಕೊಟ್ಟವನು ನಾನು. ಹೌದು, ನಿಮ್ಮದು ದುರಗ ಬಂದದ್ದು ಮಾತ್ರ, ಯುದ್ಧಕ್ಕೆ ಕರೆ ಕೊಟ್ಟವನು ನಾನು. ದುರಗವನ್ನು ಬಂಧಿಸಿದವ ನೀವು. ಪಂಥಾಭಿಮಾನಕ್ಕನುಗುಣವಾಗಿಯೇ ದುರಗ ಬಂಧನವನ್ನು ನಡೆಸಿ ಹೋರಾಟವನ್ನು ಮಾಡಿದ್ದೇನೆ. ಒಂದು ಚಕ್ರವರ್ತಿ ಮನೆತನದ ಘನತೆ ನಮ್ಮ ಮನೆತನ ಕಾಕಿಲ್ಲದೆ ಇರಬಹುದು. ಅದರ ಅರ್ಥ ಲೋಕದಲ್ಲಿ ಘನತೆಯೇ ಇಲ್ಲದೆ ಇದ್ದವರು. ರಾಜನ್ಯ ಮನೆತನಕ್ಕನುಗುಣವಾದಂತಹ ಒಂದು ಘನತೆ ಮರ್ಯಾದೆ ಯಾವುದು ಅದಕ್ಕೆ ಅನುಸಾರವಾಗಿ ಮಾಡಿದ್ದಾರೆ. ಬಹಳ ದೊಡ್ಡದಾಗಿದೆ. ನನ್ನ ಚಿರಂಜೀವಿಗಳನ್ನ ಕಂಡ ಮುಂಭಾಗದಲ್ಲೇ ಮರಣಿಸಿ ನಿಮ್ಮಲ್ಲಿಯೂ ನಷ್ಟ ಆಗಿದೆ. ನಮ್ಮ ಸೇನೆ ನಷ್ಟ ಆಗಿ ಹೋಯಿತು. ಇತ್ತಂಟದವರು ನಷ್ಟವನ್ನು ಅನುಭವಿಸಿದ್ದೆ, ನಾವು ನಷ್ಟವನ್ನು ಹೊಂದಿದ್ದೇವೆ. ಈಗ ನಿನಗೆ ಅರಿವಾಗಿರಬೇಕು, ಸದರದಲ್ಲಿ ಸುಲಭದಲ್ಲಿ ಗೆಲ್ಲಿ ಬಿಡಬಹುದಾದಂತಹ ಒಂದು ಕಾಳಗವಲ್ಲ ಜ್ಯೋತಿರ್ಮೇಧದ್ದು. ಬಹಳ ಪ್ರಯಾಸವನ್ನೇ ಅನುಭವಿಸಬೇಕಾಗಿದ್ದ ಅರಿವು ಬಂದಿರಬೇಕು. ಯಾಕೆ ಏನು ನೀನು ಈ ತನಕ ವಿಜಯವನ್ನು ಹೊಂದಿ ಇಲ್ಲಿಯ ತನಕ ಬಂದಿದ್ಯೋ ಅದಕ್ಕೊಂದು ಪ್ರಬಲವಾದ ಪ್ರಧಾನವಾದಂತಹ ಪ್ರಶ್ನೆಯಾಗಿ ಇಂದಿಗೂ ತಲೆ ಎತ್ತಿ ನಿಂತಿದ್ದೇನೆ. ಈ ವೀರ ಇನ್ನಾದರೂ ನಿನಗೆ ಅರಿವಿಗೆ ಬರಬೇಕು, ಸುಲಭವಾದ ಜ್ಯೋತಿರ್ಮೇಧದ ಗೆಲುವು. ಒಬ್ಬ ಬಡವನೊಂದಿಗಿನ ಹೋರಾಟ ಅಲ್ಲ ಇದು, ಬಲ್ಲಿದರೊಂದಿಗಿನ ಹೋರಾಟ ಅನ್ನುವಂತಹ ಎಣಿಕೆ ನನಗೆ ಬಂದಿದೆ ಅಂತಾದ್ರೆ ನಿನ್ನನ್ನು ನಿರ್ವಹಿಸಿಕೊಳ್ಳುವಲ್ಲಿ ನಿನಗೆ ಅನುಕೂಲವಾದೀತು ಅಂತ ನಾನು ಭಾವಿಸ್ತೇನೆ. ಕಳಕೊಂಡದ್ದು ಹೋಗ್ಲಿ, ಕಳಕೊಂಡದ್ದನ್ನಾದ್ರು ನನ್ನ ಸಾಮರ್ಥ್ಯದಿಂದ ಮತ್ತೆ ಉಳಿಸಿಕೊಂಡೇನು ಅನ್ನೋ ವಿಶ್ವಾಸ ಇದ್ದರೆ ಸಿದ್ಧನಾಗಿದ್ದೇನೆ. ಎಷ್ಟೇ ಪರಾಕ್ರಮೀಯ ಆಗಿರ್ಲಿ, ಆದ್ರೆ ನಮ್ಮಲ್ಲಿ ಇರುವುದು ಯಾವ್ದು ಗೊತ್ತುಂಟೋ, ಹನುಮಂತನನ್ನ ಕಳುಹಿಸ. ಆದರೆ ನಾವೇನು ಎನ್ನುವುದು ಕೂಡ
ಕೂಡ ನಮಗೆ ಸರಿಯಾಗಿ ಗೊತ್ತುಂಟು. ಆ ಸ್ವರೂಪ ಜ್ಞಾನ ಸ್ವರೂಪ ದರ್ಶನ ನಮಗಾಗಿದೆ. ಇರಲು ಶ್ರೀರಾಮ ಕರುಣ ಓಹೋ, ರಾಮ ನಾಮಾಮೃತ ಪಾನ ಪ್ರಮತ್ತರು ನಾವಿದ್ದೇವೆ. ಇಲ್ಲಿಯವರೆಗೆ ಯಾವ ಕಾರ್ಯದಲ್ಲಿಯೂ ಆ ರಾಮ ನಾಮದೊಂದಿಗೆ ತೊಡಗುತ್ತೇವೋ ನಮಗೆ ಸೋಲಿಲ್ಲ. ಆದ ಕಾರಣವೇ ನಾವು ಇಲ್ಲಿಯವರೆಗೂ ಯಾವ ಯಾವ ಪ್ರದೇಶಗಳನ್ನ ಹೋಗಿದ್ದೇವೋ ಅಲ್ಲೆಲ್ಲ ಗೆಲುವನ್ನ ಸಾಧಿಸಿಕೊಂಡೇ ಇಲ್ಲಿಯವರೆಗೂ ಬಂದಿದ್ದೇವೆ. ಇನ್ನು ನಿನ್ನದ್ದಾದಂತಹ ಪಥ ಏನುಂಟು, ಆ ಮಾರ್ಗ ಏನುಂಟು, ಅದು ನಿನಗೆ ಸರಿ ಇರಬಹುದು. ಹಾಗಂತ ಈ ಕುದುರೆಯನ್ನ ಬಿಡುವಲ್ಲಿ ನಿನ್ನ ಮಾರ್ಗವನ್ನು ನೀನು ಬಿಟ್ಟೆ ಅಂತ ಆಗುವುದಿಲ್ಲ. ಅಲ್ಲ, ಇಲ್ಲಿಯವರೆಗೆ ನಾನು ಯಾವ ಮಾರ್ಗದಲ್ಲಿ ಬಂದಿದ್ದೇನೆ, ಆ ಪರಾಕ್ರಮ ಏನುಂಟು, ನನ್ನಲ್ಲಿರುವಂತಹ ನನ್ನ ತೋಳಲ್ಲಿರುವಂತಹ ಬಲ ಏನುಂಟು, ಅದರ ಮೇಲೆ ವಿಶ್ವಾಸವನ್ನು ಇಟ್ಟು ನೀನು ಯುದ್ಧಕ್ಕೆ ನಿಂತಿ ಅಂತಾದ್ರೆ ಶ್ರೀರಾಮನ ಕರುಣೆಯ ಕಾರಣದಿಂದ ನಿನ್ನನ್ನು ಅಣು ಅಣುವಿನಂತೆ ತರೀತೇನೆ ತರೀತೇನೆ ತರೀತೇನೆ. ಅದು ನಮ್ಮ ವಿಶ್ವಾಸ. ಒಬ್ಬಾತ ಅಣ್ಣನಲ್ಲಿ ತಮ್ಮನಿಗಿರಬೇಕಾದಂತಹ ಭಕ್ತಿಯೋ ವಿಶ್ವಾಸವೋ ಅಲ್ಲ, ಅದಕ್ಕಿಂತ ಹೆಚ್ಚಿನದ್ದು. ಈಗ ಅಲ್ಲದಿದ್ರೆ ಏನು? ದೇಶದ ಮೇಲೆ ಕುದುರೆ ಹೋಗುವಂತಹ ಕಾಲಕ್ಕೆ ಕುದುರೆ ರಕ್ಷಣೆಯ ಕೆಲಸಕ್ಕೆ ನಿನ್ನನ್ನು ನಿಯೋಜಿಸಿದಂತಹ ನಿನ್ನ ಅಣ್ಣ ನಿನಗೊಂದು ಅನುಕೂಲವನ್ನು ಕಲ್ಪಿಸಿ ಕೊಟ್ಟಿದ್ದಾನೆ ಅಂತ ಭಾವಿಸುವುದಕ್ಕೇನೂ ಇಲ್ಲ. ತಮ್ಮನ ಮೇಲೆ ಪ್ರೀತಿಯಿಂದಾದ್ರೆ ಮನೆಯೊಳಗೆ ನಿಲ್ಲಿಸಬೇಕು, ಹೊರಗೆ ಕಳಿಸಿದ್ದಾನೆ ಅಂತಾದ್ರೆ, ಅಥವಾ ಹೋರಾಟವನ್ನೇ ನಿರೀಕ್ಷಿಸುವಂತಹ ನಿನ್ನ ಇಷ್ಟವನ್ನು ಕೈಗೂಡಿಸಿಕೊಡುವುದಕ್ಕಾಗಿ ಅದು ಅಣ್ಣನಾಗಿ ಕಳುಹಿಸಿಕೊಟ್ಟಿದ್ದಾನೆ ಅಂತಾದ್ರು, ಆದ್ರೆ ಅಣ್ಣ ತಮ್ಮನ ಮೇಲೆ ಇರಿಸಿದಂತಹ ಪ್ರೀತಿ ನಿನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಕಾಗುತ್ತೆ. ಅಣ್ಣ ತಮ್ಮಂದಿರ ಸಂಬಂಧಕ್ಕೆ ಸಾಕಾಗಿ ಇರ್ಬೋದು. ಊರಿನವರ ಸಮ್ಮುಖದ ಯುದ್ಧಕ್ಕೆ ಅಣ್ಣ ತಮ್ಮಂದಿರ ಪ್ರೀತಿ ರಕ್ಷಣೆಗೆ ಕವಚವಾಗಿ ಪರಿಣಮಿಸುವುದಿಲ್ಲ. ಒಬ್ಬ ಮನುಷ್ಯ ಮಾತ್ರ ಅವನೇ ಆಡಿಕೊಂಡನಂತ, ನಾನು ಮನುಷ್ಯ ಅದಕ್ಕೆ ಹೆಚ್ಚಿನ ದೇವರು ಅಂತ ಆತ ಹಾಗೆಯೇ ಹೇಳಿಕೊಂಡು ಬಂದು ನರನು ನಿನ್ನ ರಾಮ. ಈಗ ಅಮನ ಕರುಣೆಯಿಂದ ಆದ್ರೆ ಏನಾದೀತು? ಏನಾದೀತು? ಅಣ್ಣ ತಮ್ಮಂದಿರೊಳಗೊಂದು ಸಾಮರಸ್ಯದ ಜೀವನ ನಡೆದೀತು, ಅಥವಾ ತಾನು ಗಳಿಸಿದ್ದನ್ನೆಲ್ಲ ತಮ್ಮನ ಮೇಲೆ ಪ್ರೀತಿಯಿಂದ ನಿನಗೆ ಅವ ಕೊಟ್ಟು ಬಿಡ್ಲಿಕ್ಕೂ ಸಾಕು. ಕೇವಲ ಲೌಕಿಕವಾದಂತಹ ಬದುಕಿನಲ್ಲಿ ಅಣ್ಣನ ಪ್ರೀತಿ ತಮ್ಮನನ್ನು ಅನುಗ್ರಹ ಮಾಡಿದ್ದೇ ಹೊರತು ಕದನದ ಕಣದಲ್ಲಿ ಅಣ್ಣನ ಪ್ರೀತಿಯು ಅಣ್ಣನ ಕರುಣೆಯು ತಮ್ಮನನ್ನು ರಕ್ಷಣೆ ಹೇಗೆ ಮಾಡ್ತದೆ? ಯಾಕಂದ್ರೆ ನನಗೆ ತಮ್ಮ ಅಲ್ಲ, ನೀನು ಅವನಿಗೆ ಮಾತ್ರ ಅಲ್ವ ತಮ್ಮ. ನಮಗ ದಯೆ ದಾಕ್ಷಿಣ್ಯ ಇರಲಿಲ್ಲ ಯುದ್ಧ ಕ್ಷೇತ್ರದಲ್ಲಿ. ಅವನ ಕರುಣೆಯಿಂದ ನಿನ್ನನ್ನೊಂದನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ವ್ಯಕ್ತಿಯಾದವನಿಗೆ ಬೇಕಾದದ್ದೇನು? ಏನು ವ್ಯಕ್ತಿಗತವಾದ ಪ್ರಯತ್ನವೂ ಬೇಕು. ಪ್ರಯತ್ನಕ್ಕೆ ತಕ್ಕುದಾದಂತಹ ಫಲವನ್ನು ಹೊಂದುವಲ್ಲಿ ಬೇಕಾದ ದೈವಾನುಗ್ರಹವೂ ಬೇಕು. ಆ ದೈವಾನುಗ್ರಹ ಇಲ್ಲದೇ ಇದ್ರೆ ಕೈಗೊಂಡಂತಹ ಕಾರ್ಯದಲ್ಲಿ ಫಲವನ್ನು ಹೊಂದುವುದಕ್ಕೆ ಸಾಧ್ಯ ಆಗುವುದಿಲ್ಲ. ದೈವಾನುಗ್ರಹದಿಂದಲೇ ಸಾಧ್ಯವಾಗ್ತದೆ ಎನ್ನುವುದಕ್ಕಾಗಿ ಪ್ರಯತ್ನಶೀಲ ಅಲ್ಲದೇ ಇದ್ದವನಿಗೆ ಯಾವುದೇ ಫಲವನ್ನು ಹೊಂದುವಂತಹ ಅವಕಾಶವೂ ಒದಗುವುದಿಲ್ಲ. ಹುಟ್ಟಿಸಿದ ದೇವರು ಹೊಟ್ಟೆ ತುಂಬಿಸ್ತಾನೆ ಅಂತ ಆಕಾಶಕ್ಕೆ ಬಾಯಿ ಕಳಚಿ ಮಲಗಲಿಕ್ಕೆ ಆಗುವುದಿಲ್ಲ. ಆಗುವುದಿಲ್ಲ. ಹಾರುವ ಹಕ್ಕಿ ಹಿಂಗೆ ಮಿಟ್ಟಿದ್ದಷ್ಟೇ ಬಾಯಿ ಹಾಕಿ ತನ್ನ ಪ್ರಯತ್ನವನ್ನು ತಾನು ಮಾಡಬೇಕಾಗ್ತದೆ. ಪುರುಷಾಯತ್ನವಾದಂತಹ ಪ್ರಯತ್ನದಲ್ಲಿ ಸಾಗುವಲ್ಲಿಯೂ ನನ್ನ ತಾನಾಗಿ ಮಾಡಿದ್ದೇನೆ ಅನ್ನೋ ಮನೋಭಾವ ಅಲ್ಲ ಬೇಕಾಗುವುದು. ದೈವಾನುಗ್ರಹದ ಮೂಲಕವಾಗಿ ಇದು ಸಾಧ್ಯವಾಗಿದೆ ಅನ್ನುವ ಭಾವದಿಂದ ದೈವ ಸಮರ್ಪಿತವಾದಂತಹ ಬುದ್ಧಿಯಿಂದಲೇ ನಾವು ಸಾಗಿದ ಕಾಲಕ್ಕೆ ದೈವಾನುಗ್ರಹ ತಾನಾಗಿ ಒದಗಿ ಬರ್ತದೆ. ವೀರಮಣಿಯ ಜೀವನ ಪ್ರಪಂಚಕ್ಕೆ ಪ್ರತ್ಯಕ್ಷ ದೃಷ್ಟಾಂತ. ಪರಶಿವ
ನಮ್ಮದ್ದಾದಂತಹ ಜೀವನ ನಿಷ್ಠೆಗೆ ಮೆಚ್ಚು. ನಮ್ಮ ಮನೆಯಲ್ಲಿ ಸ್ಥಿರನಾಗಿನಿ. ಈಗ ಕೈಲಾಸದಲ್ಲಿ ಇದ್ರೆ ಪರಮೇಶ್ವರನ ಅನುಗ್ರಹ ಈಗ ಉಂಟು, ಅಲ್ಲಿದ್ದೇ ಮೊದಲು ಅನುಗ್ರಹ ಮಾಡುತ್ತಿದ್ದೀವಿ. ಅವನನ್ನೇ ನಮ್ಮ ಮನೆಯಲ್ಲಿ ನಿತ್ಯ ದರ್ಶನಕ್ಕಾಗಿ ನಾವು ಹಂಬಲಿಸಿದ್ದು ಯಾವುದಕ್ಕಾಗಿ? ಯಾಕಾಗಿ? ನಮ್ಮ ಚಿತ್ತ ಯಾವ ಕಾರಣಕ್ಕೂ ಅವನಿಂದ ಅತ್ಯಂತ ಚಲಿಸಬಾರದು, ಕದಲಬಾರದು. ಕದಲಬಾರದು, ಸ್ಥಿರವಾಗಿರಬೇಕು. ಅದಕ್ಕೆ ಸ್ಥಿರವಾಗಿ ನಮ್ಮ ಮನೆಯಲ್ಲೇ ಇರಬೇಕು. ಒಂದು ವಿಧದಿಂದ ನಮ್ಮ ಭಕ್ತಿಯ ಪರೀಕ್ಷೆಯು ಪರಮೇಶ್ವರ ಒಲಿದು ಬಂದಂತಹ ಕಾಲಕ್ಕೆ ಏರಬೇಕು. ನಮ್ಮ ಮನೆಯಲ್ಲೇ ನೆಲೆ ನಿಲ್ಲು ದೇವರೇ, ನಮ್ಮ ಪುರರಕ್ಷಕನಾಗಿ ಉಳಿಯಬೇಕು. ಇಲ್ಲಪ್ಪ, ನನಗೆ ಕೈಲಾಸಕ್ಕೆ ಹೋಗುವ ಅವಸರ ಹುಟ್ಟು, ಅಲ್ಲಿ ಹೋಗುತ್ತೇನೆ ಅಂತ ದೇವರು ಹೇಳಿ ಹೋಗುತ್ತಿಲ್ಲ. ನಮ್ಮ ಭಕ್ತಿ ಸುಪುಷ್ಟವಾಗಿಲ್ಲ ಅಂತ, ನಮ್ಮ ಭಕ್ತಿ ಸುಪುಷ್ಟವಾಗಿದೆ ಎನ್ನುವುದನ್ನು ಪ್ರಪಂಚಕ್ಕೆ ಸ್ಪಷ್ಟಪಡಿಸುವಂತೆ ಪರಶಿವ ಇಲ್ಲಿ ನೆಲೆದಿದ್ದಾನೆ. ದೈವಾನುಗ್ರಹ ಪಾಲಿತವಾದಂತಹ ವೀರಮಣಿಯ ಮುಂಭಾಗದಲ್ಲಿ ಕೇವಲ ಒಬ್ಬ ಮಾನವ ಮಾತ್ರನಾದಂತಹ ರಾಮನ ಕರುಣೆಯಿಂದ ತಾನು ಜಯಿಸಿ ನಿಲ್ತೇನೆ ಅಂತ ಭಾವಿಸಿದೆಯಲ್ಲ ಶತ್ರುಘ್ನ, ನಿನ್ನ ತಲೆ ಉಡಿಸಲಿಕ್ಕಿಲ್ಲ, ಅದು ತಲೆ ಉಡಿಸಲಿಕ್ಕಿಲ್ಲ. ಅಯ್ಯ ಕೇವಲ ದೇವರ ಹೆಸರು ಹೇಳಿಕೊಂಡ್ರೆ ಆಗುದಿಲ್ಲ. ಅದನ್ನೇ ಮಾತನ್ನು